ರಾಜಧಾನಿ ಬೆಂಗಳೂರಿನಲ್ಲಿ ಶಮನವಾಗದ ರಾಜಕಾಲುವೆ ರಂಪಾಟ. ರಾಜಕಾಲುವೆ ಸಮಸ್ಯೆಗೆ ಕಾಡುಗೋಡಿ ಜನ ಹೈರಾಣಾಗಿದ್ದಾರೆ. ಎರಡು ಲೇಔಟ್ಗಳ ನಡುವೆ ಸಿಲುಕಿ ರಾಜಕಾಲುವೆ ಮಾಯವಾಗ್ಬಿಟ್ಟಿದೆ. ಇಲ್ಲಿ 50 ಅಡಿ ಇದ್ದಂತಹ ರಾಜಕಾಲುವೆ 20 ಅಡಿಗೆ ಇಳಿಕೆ. ಸೈಲೆಂಟ್ ಆಗಿಯೇ ರಾಜಕಾಲುವೆಯನ್ನೇ ನುಂಗಿ ನೀರು ಕುಡಿದಿವೆ ಲೇಔಟ್ಗಳು. ಎರಡು ಲೇಔಟ್ಗಳ ನಡುವೆ ಸಿಲುಕಿ ರಾಜಕಾಲುವೆ ಮಾಯಾಗಿದೆ. 50 ಅಡಿ ಇದ್ದದ್ದು 20 ಅಡಿ ಗಿಳಿಕೆಯಾಗಿದೆ. ರಾಜಕಾಲುವೆ ಗುಳುಂ ಮಾಡಿ ದೊಡ್ಡದಾದ ಕಾಂಪೌಂಡ್ ನಿರ್ಮಾಣ ಆಗಿದೆ. ಲೇಔಟ್ ಮಾಲೀಕರ ದುರಾಸೆಗೆ 50ಕ್ಕೂ ಹೆಚ್ಚು ಮನೆಗಳಿಗೆ ಈಗ ಕಂಟಕ. ಪ್ರತಿ ಬಾರಿ ಮಳೆ ಬಂದಾಗಲೂ ಮನೆಗಳಿಗೆ ನೀರು ನುಗ್ಗುತ್ತೆ. ಸಮಸ್ಯೆ ಬಗೆಹರಿಸಿ ಅಂತ ಬೇಡ್ಕೊಂಡ್ರೂ ಹೇಳೋರಿಲ್ಲ ಕೇಳು. ಎರಡು ಲೇಔಟ್ಗಳು. ಇವರನ್ನು ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಆ ಲೇಔಟ್ಗಳ ನಡುವೆ ಸಿಲುಕಿ ರಾಜಕಾಲುವೆ ಮಾಯವಾಗಿರೋದು. ಗುಳುಂ ಮಾಡ್ಬಿಟ್ಟಿದ್ದಾರೆ ರಾಜಕಾಲುವೆಯ. ಸರ್, ಇಲ್ಲಿ ರಾಜಕಾಲುವೆಯಿಂದ ನೀರೆಲ್ಲ ಆಚೆ ಬಂದು ಎಲ್ಲ ಮನೆಗೆ ಎಲ್ಲ ತುಂಬ್ಕೊಂಬಿಡ್ತು. ನಮ್ಮನೆ 5 ವರ್ಷದಿಂದ ನಾವು ಈ ಬಾಧೆ ಬೀಳ್ತಾ ಇದ್ದೀರಿ. ಈ ಸಾರಿ ಮಳೆ ಜಾಸ್ತಿ ಬರೋದ್ರಿಂದ ಇಲ್ಲೊಂದು 20-30 ಮನೆಗಳಿಗೆ ಬಂತು ನೀರು. ಇನ್ನು 5 ವರ್ಷದಿಂದ ನಾವು ಅನುಭವಿಸ್ತಾ ಇದ್ದೀರಿ. ನಮ್ಮವನವ್ರಿಗೂ ಹೇಳಿದ್ದೀರಿ, ಅವರೇನು ಪರಿಹಾರ ಏನು ಮಾಡಿಲ್ಲ. ಪರಿಹಾರ ಅಂದರೆ ನಮಗೇನು ದುಡ್ಡು ಕೊಡೋದು ಬೇಡ. ಇದೇನು ಮೋರಿ ನೀರು ಬರ್ದಿದ್ದಂಗೆ ತಡೆ ಹಾಕಿದ್ರೆ ಸಾಕು. ರಾಜಕಾಲುವೆಯಲ್ಲಿ ತಡೆಗೋಡೆ ಇಲ್ಲ. ತಡೆಗೋಡೆ ಇಲ್ದಿರೋದಕ್ಕೆ ನೀರೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್.